ಶ್ರೀಕಾಂತ್ ಬಂಧನಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಇವತ್ತು ರಾಜ್ಯಾದ್ಯಂತ ಬಿಜೆಪಿ ನಡೆಸ್ತಾ ಇರುವಂತಹ ಹೋರಾಟ ಇದು. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ರಾಮ ವಿರೋಧಿ, ಹಿಂದೂ ವಿರೋಧಿ ಅಂತೇಳಿ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ನಡೆಸ್ತಾ ಇರುವಂತಹ ಹೋರಾಟ ಇದು. ಕೂಡಲೇ ಶ್ರೀಕಾಂತ ಪೂಜಾರಿ ಬಿಡುಗಡೆಗೆ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ್ ಹಾಗೆಯೇ ಶಾಸಕ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮತ್ತು ನಮ್ಮ ಹಿಂದೂಗಳು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಹಿಂದೂಗಳು ಸತತ ಪ್ರಯತ್ನದಿಂದ ಇಂತಹ ಒಂದು ಮಹತ್ ಕಾರ್ಯ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಿರೋಧ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ನವರು ಸಹಿಸಲಾರದೆ ಈ ಒಂದು ಹಿಂದೂ ಕಾರ್ಯಕರ್ತರನ್ನ 31 ವರ್ಷದ ಹಳೆಯ ಕೇಸನ್ನು ಅದಕ್ಕೆ ಮರುಜೀವ ಕೊಟ್ಟು ಆ ಬಂಧನ ಮಾಡ್ತಕ್ಕಂಥದ್ದು ತುಂಬ ಖಂಡನೀಯವಿದ ವಿಚಾರ. ಮುಂದಿನ ದಿನಗಳಲ್ಲಿ ಇನ್ಯಾವುದೇ ರೀತಿಯ ಇಂಥ ಒಂದು ಅವರು ಕರಸೇವೆ ಮಾಡ್ತಕ್ಕಂಥದ್ದು ಸರ್, ತುಮಕೂರಲ್ಲಿ ಎಲ್ಲವೂ ಕೂಡ ಸಿದ್ಧರಾಗಿ ಈಗಾಗಲೇ ನಾವು ಆ ಒಂದು ಇದಕ್ಕೆ DC ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮೆಮೊರಾಂಡಮ್ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಹಿಂದೂ ಕಾರ್ಯಕರ್ತರ ಮತ್ತು ರಾಮಸೇವಕರನ್ನು ಏನಾದರೂ ಬಂಧಿಸಿದಲ್ಲಿ ಉಗ್ರ ಹೋರಾಟ ಮಾಡಿ ಈ ಒಂದು ಸರ್ಕಾರವನ್ನು ಇಳಿಸೋವರೆಗೂ ಪ್ರಯತ್ನ ಮಾಡ್ತೀವಿ ಅಂತ ಅಲ್ಲೇ ಘಂಟಾಘೋಷವಾಗಿ ಹೇಳಿದ್ದೀವಿ ಸರ್. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಹಿಂದೂಗಳು ಸತತ ಪ್ರಯತ್ನ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.